Karnataka Yerden biggest bar and the Mysore Advocate Bar Association. Namali already Sumaru 4,000-5,000 Jana Sadasaragalanna Hondirtaka Dodda Baru. Namali Dinanitya Pratinitya Kakshidharagalu Sumaru 16,000 Jana Bandu Hogtakanta Eradu Idagtade. Matte Eega Hosa Malalwadi Irtakanta Court Irbodu Matte Namma Hale Nyayalaya Irbodu. Dinanityada Eega Kesgalu Saha Sankhye Jasti Irodrinda Kakshidharagalu Sankhye Jasti Irutade. Hagagi ಜೊತೆಗೆ ವಕೀಲರು ಮತ್ತು ಕಕ್ಷಿದಾರಗಳು ಚರ್ಚೆ ಮಾಡಕೋಸ್ಕರವಾಗಿ ನಮಗೆ ಸ್ಥಳದ ಒಂದು ಕೊರತೆ ಇತ್ತು ಈ ವಿಚಾರವಾಗಿ ನಮ್ಮ ಏನು ಈ ಜಾಗ ಈಗ ನಾವು ನಿಂತಿದ್ದೀವಿ ಈ ಜಾಗ ಸುಮಾರು 50x80 ಅಡಿ ಜಾಗ ಈ ಜಾಗನ ನಮಗೆ ಕೊಡಿ ನಮ್ಮ ಮೈಸೂರು ವಕೀಲರ ಸಂಘಕ್ಕೆ ಅಂತ ಹೇಳಿ ಹೈಕೋರ್ಟ್ ಗೆ ನಾವು ಒಂದು ಮನವಿಯನ್ನ ಮಾಡಿಕೊಂಡಿದ್ದೋ ನಮ್ಮ ಒಂದು ಮನವಿಯನ್ನ ಪುರಸ್ಕಾರ ಮಾಡಿ ಹೈಕೋರ್ಟ್ ಈ ಒಂದು ಜಾಗವನ್ನ ನಮಗೆ ಮಂಜೂರು ಮಾಡತಕ್ಕಂತದನ್ನ ಮಾಡಿದ್ದಾರೆ ಆ ಒಂದು ಸಂಬಂಧ ಏನು ಈ ಒಂದು ಜಾಗದಲ್ಲಿ ಒಂದು ವಕೀಲರ ಸಭಾಭವನ ನಿರ್ಮಾಣ ಮಾಡಬೇಕು ಅನ್ನೋ ವಿಚಾರವಾಗಿ ಚರ್ಚೆಗಳಾಯಿತು ಆ ಸಂಬಂಧ ಸುಮಾರು ಒಂದು 25 ಲಕ್ಷ ದುಡ್ಡು ಬೇಕು ಅನ್ನೋ ವಿಚಾರವಾಗಿ ಚರ್ಚೆಗಳಾದಾಗ ನಾವು ಸರ್ಕಾರದಿಂದ ನಾವು ಮನವಿಯನ್ನು ಕೊಟ್ಟು ಒಂದು ಅನುದಾನಗಳ ತರತಕ್ಕಂತ ಕೆಲಸ ಆಗಬೇಕು ಅನ್ನೋದರ ಲೇಟ್ ಆಗುತ್ತೆ ವಿಳಂಬ ಆಗ್ತದೆ ಆ ಕಾರಣಕ್ಕೋಸ್ಕರವಾಗಿ ನಾವೆಲ್ಲ ಒಂದು ನಮ್ಮ ವಕೀಲರ ಮಿತ್ರರು ಹಾಗೂ ಕೆಲವೊಂದು ಲೈಕ್ ಮೈಂಡೆಡ್ ಸದಸ್ಯರುಗಳ ಜೊತೆ ಕೂತು ಚರ್ಚೆ ಮಾಡಿದಾಗ ಎಲ್ಲರೂ ಸಹ ಒಂದಷ್ಟು ಅನುದಾನಗಳನ್ನು ಕ್ರೋಢೀಕರಣ ಮಾಡುವುದರ ಮೂಲಕ ಸುಮಾರು ಒಂದು 25 ಲಕ್ಷ ರೂಪಾಯಿಗಳನ್ನು ಖರ್ಚು ವೆಚ್ಚ ಮಾಡಿ ಈ ಒಂದು ವಕೀಲರ ಸಭಾಭವನವನ್ನು ನಿರ್ಮಾಣ ಮಾಡಿದ್ದೇವೆ ಎಲ್ಲ ನಮ್ಮ ಮೈಸೂರು ವಕೀಲರ ಸಂಘದ ಎಲ್ಲ ಕಿರಿಯ ಸದಸ್ಯರುಗಳು ಎಲ್ಲರೂ ಸಹ ಅವರ ಕೈಲಾದಂತ ಸಹಕಾರಗಳನ್ನು ಕೊಟ್ಟು ಆ ದೇಣಿಗೆಯನ್ನು ಕೊಟ್ಟಿದ್ದಾರೆ ಹಾಗಾಗಿ ಏನು ಈಗಾಗಲೇ ಇನ್ನೇನ ಉದ್ಘಾಟನೆಗೆ ಸಿದ್ಧವಾಗಿದೆ ಇನ್ನೇನ ತಕ್ಷಣದಲ್ಲೇ ಉದ್ಘಾಟನೆ ಆಗ್ತದೆ ಹಾಗಾಗಿ ಮುಂದಿನ ದಿನಗಳಲ್ಲಿ ಲಾಯರು ಮತ್ತು ಕಕ್ಷಿದಾರಗಳು ಕೂತು ಚರ್ಚೆಗಳನ್ನು ಮಾಡತಕ್ಕಂತ ಒಂದು ಜಾಗ ಒಂದು ಎಲ್ಲರಿಗೂ ಸಹ ಸಾರ್ವಜನಿಕ ಹಿತದೃಷ್ಟಿಯಿಂದ ಮಾಡತಕ್ಕಂತ ಜಾಗ ಆಗಿರೋದ್ರಿಂದ ತುಂಬಾ ಅನುಕೂಲತೆ ಆಗ್ತಿದೆ ಅಂತ ಹೇಳಿ ಈ ಮೂಲಕ ನಾನು ಹೇಳ್ತೇನೆ ಈ ವಕೀಲರ ಸಭಾಭವನ ಎನ್ನುವ ಕಾನ್ಸೆಪ್ಟ್ ನಮ್ಮ ಕಮ್ಯುನಿಟಿಯ ಮುಂದೆ ಬಂದ ವಿಚಾರ ಏನಂದ್ರೆ ಇದು ಮೈಸೂರು ವಕೀಲರ ಸಂಘ ರಾಜ್ಯದಲ್ಲಿ ಎರಡನೇ ಅತ್ಯಂತ ದೊಡ್ಡ ಸಂಘ ಈ ವಕೀಲರ ಸಂಘಕ್ಕೆ ದಿನನಿತ್ಯ ಸುಮಾರು 2000 ರಿಂದ 3000 ಜನ ಕಕ್ಷಿದಾರರು ಬರ್ತಾರೆ ಅವರಿಗೆ ವಕೀಲರ ಜೊತೆ ತಮ್ಮ ಪ್ರಕರಣದ ಬಗ್ಗೆ ಕೂತು ಡಿಸ್ಕಸ್ ಮಾಡಲಿಕ್ಕೆ ಒಂದು ಜಾಗ ಇರಲಿಲ್ಲ ಆ ಒಂದು ಕೊರಗು ನಮ್ಮ ಕಮಿಟಿಯವರಿಗೆ ನಮ್ಮ ವಕೀಲರ ಸಂಘಕ್ಕೆ ತುಂಬಾ ಎದ್ದು ಕಾಣ್ತಿತ್ತು ಈ ಸಮಸ್ಯೆನ ಮನಗಂಡು ನಾವು ಈ ಸಮಸ್ಯೆನ ಪರಿಹರಿಸಬೇಕು ಅಂತ ನಮ್ಮ ಸಂಘ ಸದಸ್ಯರುಗಳು ನಮ್ಮ ಕಮಿಟಿ ಸದಸ್ಯರುಗಳು ಇದರ ಬಗ್ಗೆ ಒಂದು ಚರ್ಚೆ ಮಾಡಿ ಒಂದು ವಕೀಲ ಸಭಾಭವನ ಕಟ್ಟಬೇಕು ಅಂತ ಹೇಳಿ ನಾವು ನಿರ್ಧಾರ ಮಾಡಿದ್ವು ಆಗ ಒಂದು 59 ಜಾಗವನ್ನ ನಾವು ಹೈಕೋರ್ಟ್ ನಿಂದ ಪರ್ಮಿಷನ್ ತಗೊಂಡು ಈ ಜಾಗದಲ್ಲಿ ಒಂದು ವಕೀಲ ಸಭಾಭವನ ಮಾಡಿದ್ದೀವಿ ಇದರ ಉಪಯೋಗ ಏನು ಅಂದ್ರೆ ಒಬ್ಬ ವಕೀಲನ ಪಾಲಿಗೆ ಕಕ್ಷಿದಾರ ಮುಖ್ಯ ಕಕ್ಷಿದಾರ ಇದ್ದರೆ ವಕೀಲ ಕಕ್ಷಿದಾರ ಒಟ್ಟಿಗೆ ಇದ್ದರೆ ಒಂದು ನ್ಯಾಯಾಂಗ ವ್ಯವಸ್ಥೆ ಆದ್ದರಿಂದ ವಕೀಲನಿಗೆ ತನ್ನ ಕೇಸಿನ ಬಗ್ಗೆ ಕೂಲಂಕುಷವಾಗಿ ಎಲ್ಲ ವಿಚಾರಗಳನ್ನು ವಕೀಲನಿಗೆ ಒಬ್ಬ ಕಕ್ಷಿದಾರ ಹೇಳಿದ್ರೆ ಮಾತ್ರ ಅವನ ಕೇಸು ಅತ್ಯುತ್ತಮವಾಗಿ ಕೋರ್ಟ್ನಲ್ಲಿ ಒಂದು ನಿರ್ಣಯ ಆಗಲಿಕ್ಕೆ ಸಾಧ್ಯ ಆ ಕಾರಣದಿಂದ ಇಲ್ಲಿ ಆತ ಕೂತು ತನ್ನ ವಕೀಲನ ಜೊತೆ ಚರ್ಚೆ ಮಾಡಿ ಜೊತೆ ಕಾಫಿ ಕುಡಿದು ರಿಲ್ಯಾಕ್ಸ್ ಆಗಿ ಆತ ಮನೆಗೆ ಹೋಗಲಿ ತನ್ನ ಹಸಿವು ಅವನೇ ಊಟ ತಂದು ಇಲ್ಲೇ ಊಟ ಮಾಡ್ಕೋಬೋದು ಆ ಒಂದು ಕಾರಣದಿಂದ ನಾವು ಕಕ್ಷಿದಾರನ ವಿಚಾರವನ್ನು ಮನಗೊಂಡು ನಾವು ವಕೀಲ ಸಭಾಭವನ ಅಂತ ಮಾಡಿದ್ದೀವಿ ಈ ವಕೀಲ ಸಭಾಭವನದಲ್ಲಿ ವಕೀಲರು ಕಕ್ಷಿದಾರರು ಮತ್ತು ವಕೀಲ ಸಂಘಕ್ಕೆ ಮುಂದೆ ಹಲವಾರು ಫಂಕ್ಷನ್ಗಳನ್ನು ಮಾಡಲಿಕ್ಕೆ ಮತ್ತು ವಕೀಲರ ಕಾನ್ಫರೆನ್ಸ್ ಮಾಡಲಿಕ್ಕೆ ಈ ಒಂದು ಸಭಾಭವನ ಮುಂದೆ ಅತ್ಯಂತ ಉಪಯೋಗ ಆಯ್ತದೆ ಮತ್ತು ಈ ಒಂದು ವಕೀಲರ ಎಲ್ಲ ಅಗತ್ಯತೆಗಳನ್ನು ನೀಗಿಸಲಿಕ್ಕೆ ಕಕ್ಷಿದಾರಗಳ ಅಗತ್ಯತೆ ನೀಗಿಸಲಿಕ್ಕೆ ಈ ವಕೀಲ ಸಭಾಭವನ ಅತ್ಯಂತ ಮುಖ್ಯವಾಯ್ತದೆ ಆದ್ದರಿಂದ ಇದೊಂದು ಒಳ್ಳೆಯ ಬೆಳವಣಿಗೆ ಮುಂದೆ ಎಲ್ಲರ ವಕೀಲ ಸಂಘವು ಈ ಥರ ವಕೀಲ ಸಭಾಭವನ ಕಟ್ಟಬೇಕು ಅನ್ನೋದು ನಮ್ಮ ಒಂದು ಆಶಯ ಆದ್ದರಿಂದ ಈ ಒಂದು ವಿಚಾರದಲ್ಲಿ ನಾವು ತುಂಬ ಈ ವಕೀಲ ಸಂಘದ ಪರವಾಗಿ ನಾವು ಈ ಸಭಾಭವನ ನಿರ್ಮಾಣದಿಂದ ನಾವೆಲ್ಲ ಧನ್ಯವಾದಗಳು ಅರ್ಪಿಸ್ತೀವಿ ನಮ್ಮ ಕಮಿಟಿಯವರಿಗೆ ಇದು ಕರ್ನಾಟಕ ರಾಜ್ಯದಲ್ಲಿ ಮೈಸೂರು ವಕೀಲರ ಸಂಘ ಅಂದರೆ ಒಂದು ವಿಶಿಷ್ಟ ಸ್ಥಾನವನ್ನು ಪಡೆದಿರತಕ್ಕಂಥ ಒಂದು ಸಂಘ ಇದು ಇದಕ್ಕೆ ಈಗಾಗಲೇ ಒಂದು 100 ವರ್ಷಗಳ ಇತಿಹಾಸ ಹೋಗಿದೆ ನಮ್ಮ ಮೈಸೂರು ವಕೀಲರ ಒಂದು ನ್ಯಾಯಾಲಯಗಳಿಗೆ ಹಾಗಾಗಿ ಇದು ಒಂದು ಸೌಕರ್ಯ ಇದ್ದರೆ ನಾವು ಡಿಸ್ಪೆನ್ಷನ್ ಆಫ್ ಜಸ್ಟಿಸ್ ಅಂತ ಹೇಳ್ತೀವಿ ಅಲ್ಲ, ನ್ಯಾಯದಾನ ವಿತರಣೆ ಮಾಡಬೇಕಾದ್ರೆ ಒಂದು ಸವಲತ್ತು ಸೌಲಭ್ಯಗಳಿರಬೇಕು. ಆ ಸವಲತ್ತು ಸೌಲಭ್ಯಗಳಿದ್ದಾಗ ಏನಾಗ್ತದೆ, ನ್ಯಾಯದಾನ ಸುಲಲಿತವಾಗಿ ಆಗ್ತದೆ. ಅದು ಆ ನಿಟ್ಟಿನಲ್ಲಿ ಇವತ್ತು ಒಂದು ಈ ಸಭಾಭವನ ಆಗಿರತಕ್ಕಂಥದ್ದು ಹಲವಾರು ಉದ್ದೇಶಗಳಿಗೆ ಆಗಿದೆ. ಇದು ಪ್ರಮುಖವಾಗಿ ಕಕ್ಷಿದಾರರ ಜೊತೆ ನಾವು ಕುಳಿತುಕೊಂಡು ಚರ್ಚೆ ಮಾಡಬೇಕಾದ್ರೆ ಭಾಳ ಯೋಗ್ಯವಾದ ಒಂದು ಸ್ಥಳ. ಇಲ್ಲಿ ಕಕ್ಷಿದಾರರಿಗೆ ಅನೇಕ ತೊಂದರೆಗಳಿರ್ತವೆ. ನೇರವಾಗಿ ನಮ್ಮ ವಕೀಲರ ಕಚೇರಿಗೆ ಅವರು ಬರೋಕ್ಕಾಗಲ್ಲ. ಹಲವು ಬಾರಿ ನಾವು ವಕೀಲರ ಕಚೇರಿ ನಾವು ಹೋಗೋಕ್ಕಾಗಲ್ಲ. ಈ ಸಂದರ್ಭಗಳಿರ್ತವೆ. ಅಂತಹ ಸಂದರ್ಭಗಳಲ್ಲಿ ನಾವು ಸುಲಭವಾಗಿ ಕಕ್ಷಿದಾರರಿಗೆ ಸಿಗುವಂಥ ಸ್ಥಳ ಅಂತ ಹೇಳಿದ್ರೆ ಈ ಒಂದು ವಕೀಲರ ಸಂಘ ಅಥವಾ ನ್ಯಾಯಾಲಯದ ಆವರಣ. ನ್ಯಾಯಾಲಯದ ಆವರಣದಲ್ಲಿ ಇರತಕ್ಕಂಥ ಈ ವಕೀಲರ ಸಂಘದಲ್ಲಿ ಅವ್ರ ಜೊತೆ ಕುಳಿತು ನಾವು ಸುಲಲಿತವಾಗಿ ಮತ್ತು ಸಮಂಜಸವಾಗಿ ಅವ್ರು ಮಾತನಾಡಿ ಅವರ ಒಂದು ಏನೋ ಪ್ರಕರಣಗಳಿರ್ತವೆ ಇತ್ಯರ್ಥಪಡಿಸುವ ನಿಟ್ಟಿನಲ್ಲಿ ಸಾಕಷ್ಟು ಕೆಲಸಗಳನ್ನ ನಾವು ಮಾಡೋಕ್ಕೆ ಒಂದು ಅನುಕೂಲವಾಗಿದೆ. ಮುಂದುವರೆದು ನಮಗೆ ಒಂದು ಸಭೆ ಮಾಡಬೇಕಾದ್ರೆ ನಮಗೂ ಕೂಡ ಸ್ಥಳಾವಕಾಶ ಕಡಿಮೆ ಇತ್ತು. ಈ ಒಂದು ಸ್ಥಳ ತಾವೇ ನೋಡಿದಿರಿ. ಇಲ್ಲಿ ಅಟ್ ಎ ಟೈಮ್ ಒಂದು ಏಕಕಾಲದಲ್ಲಿ 800 ಜನ ಕುಳಿತುಕೋಬೋದು, ಒಂದು ಸಭೆ ಮಾಡ್ಬೋದು, ಒಂದು ಕಾನ್ಫರೆನ್ಸ್ ಮಾಡ್ಬೋದು, ಇಲ್ಲಿ ವಿಚಾರ ಸಂಕಿರಣಗಳು ಮಾಡ್ಬೋದು. ಹಾಗಾಗಿ ಇದೊಂದು ಒಳ್ಳೆಯ ಉತ್ತಮವಾದ ಸ್ಥಳ. ಈ ನಮ್ಮ ಕಾರ್ಯಕಾರಿ ಸಮಿತಿ ಅಧ್ಯಕ್ಷರಾದ ಎಸ್ ಆನಂದಕುಮಾರ್ರವರು ಮತ್ತು ಹಾಗೆ ನಮ್ಮ ಕಾರ್ಯಕಾರಿ ಸಮಿತಿಯ ಕಾರ್ಯದರ್ಶಿಗಳಾದ ಬಿ ಶಿವಣ್ಣವರು, ಉಪಾಧ್ಯಕ್ಷರಾದ ಶಿವಣ್ಣೇಗೌಡರವರು ಮತ್ತು ಇನ್ನಿತರ ಪದಾಧಿಕಾರಿಗಳು, ಕಿರಿಯ ಸದಸ್ಯರು ಇವರೆಲ್ಲರೂ ಕೂಡ ಇದನ್ನು ಕಷ್ಟಪಟ್ಟು ಇದೊಂದು ಮಾಡಿದ್ದಾರೆ. ನಾವು ಕೂಡ ಅವರಿಗೆ ಸಹಕಾರ ನೀಡಿದ್ದೀವಿ ಈ ನಿಟ್ಟಿನಲ್ಲಿ. ಹಾಗಾಗಿ ಒಂದು ಒಳ್ಳೆಯ ಕಾರ್ಯ, ಒಂದು ಅಭಿವೃದ್ಧಿಯಾಗಿದೆ. ನಮ್ಮ ಒಂದು ಕಾರ್ಯಕಾರಿ ಮಂಡಳಿಗೆ ನಾನು ಈ ಸಂದರ್ಭದಲ್ಲಿ ಅಭಿನಂದನೆಗಳನ್ನು ಸಲ್ಲಿಸ್ತೇನೆ. ಈಗ ನಾನು ನಿಜವಾಗ್ಲೂ ವಿಶೇಷವಾಗಿ ಏನು ನಮ್ಮ ಈ ಒಂದು ನಮ್ಮ ವಕೀಲರದು ಸಂಘಕ್ಕೇನಿದೆ ಅವ್ರಿಗೆ ನಾವು ಅಭಿನಂದನೆ ಸಲ್ಲಿಸ್ತೀವಿ. ನಾವು ಕಾರಣ ಏನಂದರೆ ಬಹುದಿನ ಬೇಡಿಕೆ ಇದು ವಕೀಲರದ್ದು ನಮ್ಮ ಮಹಾರಾಜರ ಕಾಲದಿಂದ ಇರ್ಬೋದು, ಇತಿಹಾಸ ಇರ್ಬೋದು. ಆದರೆ ಏನು ಈ ಕಕ್ಷಿದಾರರು ಮತ್ತು ವಕೀಲರ ಒಂದು ಸೌಹಾರ್ದತೆ, ಇದು ಬಹುಶಃ ಎಲ್ಲ ಏನು ಕಕ್ಷಿದಾರರು ಏನಂದರೆ ಇವತ್ತು ಎಲ್ಲೇ ಹೋದರೂ ಅವರು ಆಫೀಸ್ಗೆ ಹೋಗಬೇಕು, ಕಚೇರಿಗೆ ಹೋಗಬೇಕು, ಅಲ್ಲಿ ಕೆಲವು ಟೈಮಲ್ಲಿ ಸಿಗಲ್ಲ. ಇಲ್ಲಾದರೂ ಅವ್ರ ವಕೀಲರು ಬಂದೇ ಇರ್ತಾರೆ, ಭೇಟಿ ಮಾಡ್ಬೋದು. ಕಾರಣದಿಂದ ನಾವು ಆಫೀಸ್ಗೆ ಹೋಗೋಕ್ಕಾಗದೇ ಇದ್ದರು ಎಲ್ಲರೂ ಬಂದು ಅವ್ರ ಸಮಸ್ಯೆನೆಲ್ಲ ಪರಿಹರಿಸ್ಕೋಬೋದು. ಮತ್ತು ಇಲ್ಲೂ ನಮಗೆ ಕೂರ್ಲಿಕ್ಕೆಲ್ಲ ವ್ಯವಸ್ಥೆಗಳು ಮಾಡಿದ್ದಾರೆ, ಅಚ್ಚುಕಟ್ಟಾಗಿದೆ. ಜೊತೆ ಇವತ್ತು ಕಾನೂನು ಸುವ್ಯವಸ್ಥೆಯಲ್ಲಿ ನಮ್ಮಲ್ಲೂ ಏನು ಕಕ್ಷಿದಾರರ ಸಂಖ್ಯೆ ಜಾಸ್ತಿ ಆಗ್ತದೆ ದಿನೇ ದಿನೇ. ಇವತ್ತೇನು ವಕೀಲರು ಜಾಸ್ತಿ ಅಂತ ನೀವೆಲ್ಲ ಬೊಬ್ಬೆ ಹೊಡಿಬೋದು, ಹಂಗೆ ಕಕ್ಷಿದಾರರ ಸಂಖ್ಯೆನೂ ಜಾಸ್ತಿ ಆಗ್ತದೆ. ಈಗ ಅವ್ರ ಸಮಸ್ಯೆ ಪರಿಹರಿಸೋದಿರಲಿ, ನಾವು ಕೋರ್ಟ್ಗೆ ಯಾವ್ದಾರು ಒಂದು ಅಪೀಲ್ ಹಾಕ್ಬೇಕಾದ್ರೆ ಏನು ಮಾಡಬೇಕಾದ್ರು ಎಲ್ಲ ಇಲ್ಲೇ ಕೂತು ಚರ್ಚೆ ಮಾಡಿ. ಆಗ ಆಫೀಸಿಗೆ ಕೆಲವು ಟೈಮ್ ಅವ್ರ ಟೈಮಿಂಗ್ಸ್ ಈಗ ನೈಟ್ ಡ್ಯೂಟಿ ಇರ್ತದೆ, ಅವ್ರು ಬರೋಕ್ಕಾಗಲ್ಲ ಆಫೀಸ್ಗೆ. ಯಾಕಂದ್ರೆ ನಾವು ಬೆಳಗ್ಗೆ ನಾವು ತೆಗಿಯೋದೇ ಬೆಳಗ್ಗೆ ನಾವು 8-9 ಗಂಟೆಗೆ ಆಫೀಸ್ ತೆಗಿತೀವಿ, 10 ಗಂಟೆ ಕ್ಲೋಸ್ ಮಾಡ್ತೀವಿ. ಇನ್ನು ಸಾಯಂಕಾಲ 7 ಗಂಟೆ ಮೇಲೂ ಅಷ್ಟೇ ಆಗಲ್ಲ ಕೆಲವು ಬರಲಿಕ್ಕೆ. ಈ ಒಂದು ಕಕ್ಷಿದಾರರು ಒಂದು ವಕೀಲರದು ಒಂದು ಏನಿದೆ ಸೌಹಾರ್ದತೆಗೆ, ಜೊತೆಗೆ ಅವ್ರ ಅಹವಾಲನ್ನ ಸ್ವೀಕರಿಸಲಿಕ್ಕೆ ಒಂದು ಒಳ್ಳೆಯ ಒಂದು ಉತ್ತಮವಾದ ಕಟ್ಟಡನ ಕಟ್ಟಿಸಿದ್ದಾರೆ. ನಿಜವಾಗ್ಲೂ ಅವ್ರಿಗೆ ಭಾರಿ ಗೌರವಪೂರ್ವಕವಾದ ಒಂದು ನಮನಗಳು. ನಿಜವಾಗ್ಲೂ ಅವ್ರಿಗೆ ಧನ್ಯವಾದ ಹೇಳಬೇಕು. ಈಗಿದ್ದಾರಲ್ಲ ವಕೀಲರ ಸಂಘದ ಅಧ್ಯಕ್ಷರು, ಸೆಕ್ರೆಟ್ರಿ, ಕಾರ್ಯಕಾರಿ ಮಂಡಳಿಯವರು, ಉಪಾಧ್ಯಕ್ಷರು, ಎಲ್ರಿಗೂ ನಾವು ಭಾರಿ ಅಭಿನಂದಿಸಬೇಕು. ನಾನು ಬಂದು 33 ವರ್ಷ ಆಗಿದೆ. ಈ ಥರ ಕಕ್ಷಿದಾರರಿಗೂ ಮತ್ತು ಲಾಯರ್ಗಳು ಕುಂತು ಮಾಡೋಕ್ಕೆ ಜಾಗನೇ ಇರಲಿಲ್ಲ. ಫ್ರೀಯಾಗಿ ಯಾವುದೇ ಈ ಅಡ್ವೊಕೇಟ್ ಇದ್ದಾರಲ್ಲ ವಕೀಲರಿಗೆ ಸುಮಾರು ಜನಕ್ಕೆ ಬಾಡಿಗೆ ರೂಮ್ ಮಾಡ್ಕೋಕ್ಕೆ ಕಷ್ಟ ಇರ್ತದೆ. ಈಗ ಸುಮಾರು 3-4 ಸಾವಿರದಿಂದ 1,000 ಜನಕ್ಕೆ ಬೇರೆ ಕಡೆ ಆಫೀಸ್ ಮಾಡಿಲ್ಲ. ಅಂಥ ಕಕ್ಷಿದಾರರಿಗೆ ಇಲ್ಲಿ ಬರೀ ಹೇಳ್ಬಿಟ್ಟು ಎದೆದರು ಕುಡ್ಕೊಂಡ್ರೆ ಅವ್ರು ಗೌಪ್ಯವಾಗಿ ಮಾತಾಡಬೇಕಂತ ವಿಷಯ. ಅವ್ರು ಪರ್ಸನಲ್ಲಿ ಹೇಳ್ಬೇಕಂದಾಗ ನಾವೇ ಒಂದು ನೋಟ್ರಿ ಹಾಲಿದ್ದೀವಿ, ಅವ್ರು ಪರ್ಸನಲ್ಲಿ ಹೇಳೋಕ್ಕೆ ಆಗೋದಿಲ್ಲ ಸರ್, ಕೇಳಿಸ್ಬೇಕು ಅಂತ. ಇಂಥ ಜಾಗಕ್ಕೆ ಬಂದಾಗ ಅವ್ರ ಪರ್ಸನಲ್ಲಿ ಹೇಳ್ಬೋದು. ಆ ಕಕ್ಷಿದಾರ ಮತ್ತು ವಕೀಲ ಆ ಸಂಬಂಧಪಟ್ಟ ವಕೀಲ ಗೌಪ್ಯವಾಗಿ ಅವರು ಪರ್ಸನಲ್ಲಿ ಏನೋ ಇರ್ತವೆ, ಅವ್ರು ಬೇರೆ ಕಡೆ ಹೇಳೋಕ್ಕಾಗೋದಿಲ್ಲ. ಭಾರಿ ಒಳ್ಳೆಯದು. 33 ಗಂಟೆ ಜಾಗನೂ ಸಿಕ್ಕಿರಲಿಲ್ಲ, ಈಗ ಭಾರಿ ಸೌಲಭ್ಯ ಅದು. ಅದರಿಂದ ಸುಮಾರು ಸಾವಿರಾರು ಜನ ಯಂಗ್ಸ್ಟರ್ಸ್ಗೂ ವಕೀಲರಾಯಿತು, ಸೀನಿಯರ್ ವಕೀಲರಾಯಿತು. ಆಫೀಸ್ಗಳೇ ಇರೋದ್ರಿಂದ ಮನೇಲಿ ಬನ್ನಿ ಅನ್ನೋದಕ್ಕಿಂತ ಕೋರ್ಟ್ ಹತ್ರ ಬನ್ನಿ ಮಾತಾಡುವ ಅಂದ್ಬಿಟ್ಟು ನಿಜವಾಗ್ಲೂ 6 ಗಂಟೆಗೂ ಇರ್ತದೆ ಮಾತಾಡೋಕ್ಕೆ. ಒಳ್ಳೆ ಪ್ರಶಸ್ತಿ ಸ್ಥಳ ನಿಜವಾಗ್ಲೂ ಗ್ರೇಟ್. ನಮ್ಮ ಸಂಘ ಕಾರ್ಯಕ್ರಮ ಇರ್ತದೆ, ಅಭಿನಂದಿಸಬೇಕು.